ತೇರಳೆ ಮರವೇ ತೇರಳೆ ಮರವೇ ಖಾಲಿ ಈ ಒಂದು ಪದ್ಯ ನೆನಪಾಯ್ತು. ತಗೊಂಡ್ಬೇಕು ಮರ ಹತ್ತಿದಾಗ. ಈ ಕಡೆ ಮಳೆ ಬರ್ತಾ ಇದೆ, ನಿಮಗೆ ಕಾಣಿಸ್ತಿರ್ಬಹುದು. ಹೌದಲ್ವಾ, ಒದ್ದೆ ಆಯ್ತು, ಅದಕ್ಕೆ ಚಳಿ ಆಯ್ತು, ಹಾಗೆ ಒಳಗಡೆ ತಂದು ಕಟ್ಟಿದ್ರು. ಇವಾಗ ಎಷ್ಟು ನೆನಪಿಸಿಕೊಂಡ್ರು ಏನಾದರೂ ಒಂದು ಮರೆತು ಬಿಡ. ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ಇವತ್ತು ಕೂಡ ಬೆಳಗ್ಗೆನೆ ಜೋರು ಮಳೆ ಬರ್ತಾ ಇದೆ. ಬಹುಶಃ ಮಳೆಗಾಲ ಸ್ಟಾರ್ಟ್ ಆಗಿದೆ ಏನೋ ಅಂತ ಅನಿಸ್ತಾ ಇದೆ. ಆ ಥರ ಮಳೆ ಬರ್ತಾ ಇದೆ, ಇನ್ನೂ ನಿಂತಿಲ್ಲ. ನೋಡಿ, ನಮ್ಮಂಥ ಕೃಷಿಕರ ಪರಿಸ್ಥಿತಿ ಏನು ಅಂತ ಗೊತ್ತಾಗ್ತಿಲ್ಲ ಈ ಥರ ಮಳೆ ಬಂದರೆ. 10 ತಾರೀಕಿನ ತನಕ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲ ಕಡೆ ನೀರು ತುಂಬಿದೆ. ಇವತ್ತು ನಮ್ಮ ಅಡಿಕೆಯ ಅವಸ್ಥೆ ಏನಾಗ್ತದೆ ಗೊತ್ತಿಲ್ಲ. ಈ ಥರ ಮುಚ್ಚಿಟ್ಟಿದ್ದೇವೆ, ಅಡಿಭಾಗಕ್ಕೆ ನೀರು ಹೋಗಿದಾ ಇಲ್ವಾ ಅಂತ ಗೊತ್ತಿಲ್ಲ. ಮಳೆ ಬರ್ತಾನೇ ಇದೆ. ಏನು ಮಾಡೋದು, ದೇವರ ಇಚ್ಛೆ. ದೇವರು ಏನು ಅಂದ್ಕೊಂಡಿದ್ದಾರೆ ಹಾಗೇ ಆಗಬೇಕು. ಇವತ್ತು ಕೂಡ ಬೆಳಗಿನಲ್ಲೇ ಮಳೆ ಬರ್ತಾ ಇದೆ, ಹಾಗೆ ಹೊರಗಡೆ ಹೋಗಿ ಏನು ಕೆಲಸ ಮಾಡುವ ಹಾಗಿಲ್ಲ. ಸ್ವಲ್ಪ ತರಕಾರಿ ಎಲ್ಲ ಕೊಯ್ಲಿಕ್ಕಿತ್ತು, ಆದರೂ ಕೂಡ ಮಳೆ ಬರ್ತದೆ, ಅದನ್ನು ಕೊಯ್ಲಿಕ್ಕಾಗೋದಿಲ್ಲ. ಹಾಗೆ ಇವಾಗ ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ ಅಂತೇಳಿ ಎಲ್ಲ ಇವಾಗ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ಮೆಣಸಲ್ಲಿ ಇವಾಗ ನಾನು ಫ್ರೈ ಮಾಡ್ತೇನೆ. ಬಿಸಿಲಿದ್ರೆ ಚೆನ್ನಾಗಿ ನಾವು ಒಣಗಿಸಿ ಗ್ರೈಂಡ್ ಮಾಡ್ಬೋದಿತ್ತು, ಆದರೆ ಬಿಸಿಲಿಲ್ಲದ ಕಾರಣ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡ್ತೇನೆ. ಸ್ವಲ್ಪ ಮಾವಿನಕಾಯಿ ಪೀಸಿದೆ, ಅದಕ್ಕೆ ಸ್ವಲ್ಪ ನೆಲ್ಲಿಕಾಯಿಯನ್ನು ಹಾಕಿ ಒಂದು ಸಿಂಪಲಾದ ಒಂದು ಉಪ್ಪಿನಕಾಯನ್ನು ಮಾಡ್ತೇನೆ. ನೋಡಿ ಎಷ್ಟು ದೊಡ್ಡ ನೆಲ್ಲಿಕಾಯಿ ಇದೆ. ಇದನ್ನು ಉಪ್ಪಲ್ಲಿ ಹಾಕಿಟ್ಟದ್ದು, ಈಗ ಇದನ್ನು ಜಾನ್ ಕಟ್ ಮಾಡ್ತಾ ಇದ್ದಾರೆ. ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೆಲ್ಲಿಕಾಯಿಯನ್ನು ಕಟ್ ಮಾಡಿ. ನೋಡಿ ಇಷ್ಟು ಕಟ್ ಮಾಡಿ ಆಯಿತು. ನೋಡಿ, ನಾವಿಬ್ಬರು ಕೂಡ ಇವಾಗ ಕಿಚನಲ್ಲಿ ಇದ್ದೇವೆ. ಹೊರಗಡೆ ಮಳೆ ಬರ್ತಾ ಇದೆ, ನಿಮಗೆ ಕಾಣಿಸ್ತಿರ್ಬೋದು. ಹೌದಲ್ವಾ, ಹೌದು. ಇವಾಗ ಸ್ವಲ್ಪ ಕಡಿಮೆ ಆಯ್ತಾ ಅಂತ ಮಳೆ ಅಲ್ವಾ, ಹಾಗೆ ಕಾಣ್ತಾ ಇದೆ. ಗಂಟೆ ಹತ್ತಾಗ್ತಾ ಬಂತು, ನಿನ್ನೆ 9 ಗಂಟೆಗೆ ಮಳೆ ನಿಂತಿತ್ತು, ಇವತ್ತು ಇನ್ನೂ ನಿಲ್ಲಿಲ್ಲ. ಇವಾಗ ನೋಡಿ, ಉಪ್ಪಿನಕಾಯಿಗೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿ ಆಯಿತು. ಈಗ ನಾನು ಈ ನೆಲ್ಲಿಕಾಯಿ ಹಾಗೂ ಮಾವಿನ ತುಂಡುಗಳಿಗೆ ಈ ಮಸಾಲವನ್ನು ಹಾಕ್ತೇನೆ. ಉಪ್ಪಿನಕಾಯಿ ಮಿಕ್ಸ್ ಮಾಡಿ ಆಯಿತು. ಸ್ವಲ್ಪ ಖಾರ ಆದಾಗೆ ಆಗ್ತಾ ಇದೆ. ಇವಾಗ ಅಂದರೆ ಫ್ರೆಶ್ ಅಲ್ವಾ, ಇನ್ನೂ ಸ್ವಲ್ಪ ಮಾವಿನಕಾಯಿ ಹಾಗೂ ನೆಲ್ಲಿಕಾಯಿಯದ್ದು ಹುಳಿ ಅಂಶ ಬಿಟ್ಟಾಗ ಕರೆಕ್ಟ್ ಆಗ್ಬೋದು. ಇವಾಗ ಹಾಕಿದಷ್ಟೇ ಅಲ್ವಾ, ತುಂಬಾ ಖಾರ ಆಗ್ತಾ ಇದೆ. ಹಾಗೆ ಇವಾಗ ಮಿಕ್ಸ್ ಮಾಡಿ ಎಲ್ಲ ಆಯಿತು, ಇನ್ನು ಮತ್ತೆ ನಾನು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ. ಈ ಥರ ಮಳೆ ಬಂದರೆ ಯಾವ ಕೆಲಸನೂ ಆಗ್ತಿಲ್ಲ. ಇವಾಗ ನನಗೆ ಉಪ್ಪಿನಕಾಯಿ ಮಾಡಿ ಆಯಿತು, ಅದೇ ರೀತಿ ಅನ್ನ ಕೂಡ ಬೆಂದಾಯಿತು. ಇನ್ನು ಪದಾರ್ಥ ಆಗಬೇಕು, ನೋಡಬೇಕು ಏನು ಪದಾರ್ಥ ಮಾಡೋದು ಅಂತೇಳಿ. ಇವಾಗಲೇ ಗಂಟೆ ಹತ್ತಾಯಿತು, ಹಾಗೆ ಇವಾಗ ಟೀ ಮಾಡ್ತೇನೆ. ಟೀ ಮಾಡಿ ಆಗುವಾಗ ಮಳೆ ನಿಲ್ತದ ನೋಡ್ತೇನೆ, ಆಮೇಲೆ ಪದಾರ್ಥ ಮಾಡ್ತೇನೆ. ಇವತ್ತಿನ ಪದಾರ್ಥದ ವೀಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ, ಯಾವುದೇ ಆಗಿರಲಿ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವಾಗ ಒಂದು ಟೀ ಮಾಡ್ತೇನೆ. ಈ ಮಳೆಗೆ ಒಳಗೆ ಕೂತ್ರೆ ಕೆಲಸ ಆಗಲಿಕ್ಕಿಲ್ಲ, ಹಾಗೆ ಕೊಡೆ ಹಿಡ್ಕೊಂಡು ಹೊರಗಡೆ ಬಂದಿದ್ದೇನೆ. ಸ್ವಲ್ಪ ಅಲಸಂದೆ ಇದೆ, ಬೆಳೆದಿದೆ, ಅದನ್ನು ಇವಾಗ ಕೊಯ್ತೇನೆ. ನೋಡಿ ಕೆಲವೆಲ್ಲ ಬೆಳೆದಿದೆ ಇವಾಗ, ನೋಡಿ ಉದ್ದ ಇದೆ ಆದರೆ ಬೆಳೆದಿದೆ. ಬೆಳಿಗ್ಗೆನೆ ಕೊಯ್ಬೇಕು ಅಂತ ಅಂದ್ಕೊಳ್ತಿದ್ದೆ, ಆದರೆ ಬೆಳಿಗ್ಗೆ ಮಳೆನೇ ಬಿಡೋದಿಲ್ಲ, ಇನ್ನೂ ಬಿಡ್ತಿಲ್ಲ. ಗಂಟೆ 10:30 ಆಗ್ತಾ ಬಂತು, ಹಾಗೆ ಸುಮ್ಮನೆ ಇಲ್ಲದಿದ್ದರೆ
ವೇಸ್ಟ್ ಆಗ್ತದೆ, ಹಾಗಾಗಿ ನೋಡಿ ಕೊಯ್ದೆ. ಮತ್ತೆ ಬೆಳೆದ್ರೆ ಪದಾರ್ಥ ಮಾಡಲಿಕ್ಕೂ ಒಳ್ಳೇದಾಗುವುದಿಲ್ಲ. ಜಾಸ್ತಿ ಇಲ್ಲ, ಸ್ವಲ್ಪ ಇರೋದು, ಆದರೂ ಕೊಯ್ಬೇಕಲ್ವ ಇದ್ದದನ್ನು, ಅದನ್ನು ಬಿಟ್ಟರೆ ಹಾಳಾಗ್ತದಲ್ವಾ. ಸ್ವಲ್ಪ ಸಿಕ್ಕಿತ್ತು ನೋಡಿ, ಇಷ್ಟು ಸಿಕ್ಕಿತ್ತು, ಒಂದು ಕೆ ಜಿ ಆಗ್ಬೋದು. ಹಾಗೆ ಇದನ್ನು ಇವತ್ತು ಪದಾರ್ಥ ಮಾಡೋದಿಲ್ಲ, ಇದು ಮಾಡಿದರೆ ಜಾಸ್ತಿ ಆಗ್ತದೆ, ಹಾಗೆ ಇದನ್ನು ಅಂಗಡಿಗೆ ಕೊಡೋದು. ಈ ಮಳೆಗೆ ಎಷ್ಟೊಂದು ಕಷ್ಟ ಕೊಯ್ಲಿಕ್ಕೆಲ್ಲ. ನಿಮಗೆ ನಾನು ಮಾತಾಡಿದ್ದು ಕೇಳ್ತದೆ ಇಲ್ವಾ ಗೊತ್ತಿಲ್ಲ, ಅಷ್ಟು ಜೋರು ಮಳೆ ಬರ್ತಾ ಇದೆ ಇವಾಗ. ನೋಡಿ ಮಳೆಗೆ ದನ ಕೂಡ ಹಟ್ಟಿಯಲ್ಲೇ ಇದೆ, ಕರುವನ್ನು ಹೊರಗಡೆ ಕಟ್ಟಿದ್ದೆವು, ಒದ್ದೆ ಆಯ್ತು, ಅದಕ್ಕೆ ಚಳಿ ಆಯಿತು, ಹಾಗೆ ಒಳಗಡೆ ತಂದು ಕಟ್ಟಿದ್ರು ಇವಾಗ. ಅದು ನೋಡಿ ಅಲ್ಲಿ ಗಾಢ ಹಾಕ್ತಾ ಇದೆ. ಚಿಂಟು ಚಿಂಟು, ಚಳಿ ಆಯಿತು ಚಿಂಟುವಿಗೆ. ಚಳಿಗೆ ಬೈ ಹುಲ್ಲು ತೆಗೆದು ಹಾಕ್ತಾ ಇದ್ದಾರೆ, ಅದಕ್ಕೆ ಬೈ ಹುಲ್ಲು ಅಷ್ಟು ಇಷ್ಟ ಇಲ್ಲ ನೋಡಿ, ತಿನ್ನೋದಿಲ್ಲ. ಕರುವಿಗೆ ಬೈ ಹುಲ್ಲು ಕೊಡೋದು, ತಿಂತದ ನೋಡಲಿಕ್ಕೆ. ಅದಕ್ಕೆ ಬೇಡ. ಇಲ್ಲೊಂದು ಸೌತೆಕಾಯಿ ಆಗಿದೆ, ಅದನ್ನು ಕೊಯ್ತಾ ಇದ್ದಾರೆ, ಒಂದೇ ಅದ್ದು ನೋಡಿ ಎಷ್ಟು ದೊಡ್ಡದು, ನೋಡಿ ಅಷ್ಟು ದೊಡ್ಡದಾಗಿದೆ. ನೀವು ನೀರು ಹಾಕಿದ್ದಕ್ಕೆ ಸಾಕಲ್ವಾ, ಒಂದು ಪದಾರ್ಥ ಆಗ್ತದೆ. ಬಸಳೆ ಕೊಯ್ತಾ ಇದ್ದಾರೆ ಪದಾರ್ಥಕ್ಕೆ. ಈ ಸಲ ನೆಟ್ಟದ್ದು ಏನೂ ಕರೆಕ್ಟಾಗಿ ಬರಲಿಲ್ಲ, ಭಾರಿ ಕಷ್ಟದಲ್ಲಿ ಮೇಲೆ ಹೋಗ್ತಾ ಇದೆ ಅಷ್ಟೇ. ಬುಡದಲ್ಲಿರೋದು ಎಲ್ಲನೆಲ್ಲ ತೆಗೆಯುವುದು. ಕಳೆದ ವರ್ಷ ಬಸಳೆ ತುಂಬ ಆಗಿತ್ತು, ಈ ಸಲ ಬಸಳೆನೇ ಇಲ್ಲ. ಹೇಗಾದರೂ ಮಳೆಗೆ ಸ್ವಲ್ಪ ಅಲಸಂದೆ ಹಾಗೂ ಬಸಳೆಯನ್ನು ಕೊಯ್ದೆವು, ಹಾಗೆ ಒಂದು ಸೌತೆ ಇತ್ತು ಅದನ್ನು ಕೂಡ ಕೊಯ್ದೆವು. ಇವಾಗ ಬಸಳೆ ಮತ್ತು ಕೆಸುವಿನ ಗೆಡ್ಡೆ ಹಾಕಿ ಪದಾರ್ಥ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅಲ್ಲೊಂದು ಕೆಸುವಿನ ಗೆಡ್ಡೆಯ ಬುಡ ಇದೆ ನೋಡಿ, ನಿಮಗೆ ಕಾಣ್ತಿರ್ಬೋದು, ಅದರಲ್ಲಿ ಕೆಸುವಿನ ಗೆಡ್ಡೆ ಆಗಿದ ಅಂತೇಳಿ ನೋಡಬೇಕು. ಆದರೆ ಇವಾಗ ಮಳೆಗೆ ಅಗೆಯೋದು ಹೇಗೆ ಅಂತೇಳಿ ಒಂದು ಪ್ರಶ್ನೆ ನೋಡಬೇಕು. ಸ್ವಲ್ಪ ಹೊತ್ತಾಗುವಾಗ ಮಳೆ ನಿಂತರೆ ಬೇಗನೆ ಅಗೆದು ಬೇಗನೆ ಒಂದು ಪದಾರ್ಥ ಮಾಡ್ತಾರೆ ನೋಡಿ. ಇಷ್ಟು ಬಸಳೆಯನ್ನು ಕೊಯ್ದು ಕೊಟ್ಟರು ಜಾನ್. ಹಾಗೆ ಇವಾಗ ಇದನ್ನು ಕ್ಲೀನ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಹಾಗೆಯೇ ಕೆಸುವಿನ ಗಡ್ಡೆ ಇದೆ ಅಂತ ಹೇಳಿದ್ದೆ, ಇವಾಗ ಮಳೆಗೆ ಅಗಿಲಿಕ್ಕೆ ಆಗೋದಿಲ್ಲ. ಆದರೂ ಕತ್ತಿ ಹಿಡ್ಕೊಂಡು ಒಂದು ಗೆಡ್ಡೆಯನ್ನು ತೆಗೆದೆ ನೋಡಿ, ಒಂದು ಸಿಕ್ಕಿತ್ತು ಸೈಡಲ್ಲಿದ್ದದ್ದು. ಇಡಿಯಾಗಿದ್ದರೆ ಸಿಗ್ಬೋದು, ಆದರೆ ಈ ಮಳೆಗೆ ಹೇಗೆ ಆಗಿದೆ. ಇವಾಗ ಸಾಕು, ಒಂದು ಹಾಕಿ ಇವಾಗ ಬಸಳೆ ಹಾಗೂ ಕೆಸುವಿನ ಗಡ್ಡೆ ಹಾಕಿ ಪದಾರ್ಥ ಮಾಡ್ತೇನೆ. ಬಸಳೆ ಕೂಡ ಸ್ವಲ್ಪನೇ ತೊಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಪದಾರ್ಥ ಮಾಡ್ತೇನೆ. ಒಂದು ಎರಡು ಇರ್ತಿದ್ರೆ ತುಂಬ ಚೆನ್ನಾಗಾಗ್ತಿತ್ತು, ಆದರೆ ಒಂದೇ ಇದೆ, ಒಂದು ಸಾಕು. ಇವಾಗ ಇದನ್ನು ಹಾಕಿ ನಾನೊಂದು ಮಧ್ಯಾಹ್ನಕ್ಕೆ ಸಾರು ಮಾಡ್ತೇನೆ. ಈ ಕೆಸುವಿನ ಗಡ್ಡೆಯ ಹೊರಗಿನ ಈ ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆಯನ್ನು ತೆಗೆದು ಮತ್ತೆ ನಾವು ಆಲೂಗಡ್ಡೆ ಕಟ್ ಮಾಡಿದಾಗೆ ಕಟ್ ಮಾಡಿದರೆ ಆಯಿತು. ಇದು ಬೇಗನೆ ಬೇಯ್ತದೆ, ಹಾಗಾಗಿ ನಾನು ಬಸಳೆ ಜೊತೆಗೆ ಇಡುವುದಿಲ್ಲ. ಬಸಳೆ ಸ್ವಲ್ಪ ಬೆಂದಾದಮೇಲೆ ಇದನ್ನು ಹಾಕ್ತೇನೆ. ಬಸಳೆಯನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೇನೆ. ಈಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಬಸಳೆಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ, ಹಾಗೆಯೇ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ತೇನೆ. ಇವಾಗ ನಾನು ಬಸಳೆಯನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ನೋಡಿ ಕೆಸುವಿನ ಗಡ್ಡೆಯ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗ್ದಾಯಿತು. ಈಗ ಇದನ್ನು ಕಟ್ ಮಾಡ್ತೇನೆ. ಮತ್ತೆ ಬಸಳೆ ಬೆಂದಾದಮೇಲೆ, ಅಂದರೆ ಸ್ವಲ್ಪ ಬೆಂದಾದಮೇಲೆ ಈ ಕೆಸುವಿನ ಗಡ್ಡೆಯನ್ನು ಹಾಕ್ತೇನೆ. ನೋಡಿ ಇಷ್ಟು ಪೀಸ್ ಸಿಕ್ಕಿತ್ತು. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ತೊಳೆದು ಆಮೇಲೆ
ಬೇಯ್ತಿರುವ ಬಸಳೆಗೆ ಹಾಕ್ತೇನೆ. ಇವಾಗ ಬಸಳೆ ಬೇಯ್ತಾ ಇದೆ, ಇವಾಗ ಅದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡಿದ್ದೇನೆ. ಬನ್ನಿ ನಿಮಗೆ ತೋರಿಸ್ತೇನೆ ಏನೆಲ್ಲ ಮಸಾಲವನ್ನು ತಗೊಂಡಿದ್ದೇನೆ ಅಂತೇಳಿ. ನೋಡಿ ಇಲ್ಲಿ ಬಸಳೆ ಹಾಗೂ ಕೆಸುವಿನ ಗಡ್ಡೆ ಪದಾರ್ಥ ಮಾಡಲಿಕ್ಕೆ ಇಲ್ಲಿ 6 ಒಣಮೆಣಸು ತಗೊಂಡಿದ್ದೇನೆ. ಬಸಳೆಗೆ ಮೆಣಸು ಸ್ವಲ್ಪ ಕಡಿಮೆನೆ ಹಾಕಿದರೆ ಒಳ್ಳೆಯದಾಗ್ತದೆ. 1 ಸಣ್ಣ ನೀರುಳ್ಳಿ, 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ, 5 ಬೆಳ್ಳುಳ್ಳಿ ಹಸಲು, ಸ್ವಲ್ಪ ಸಾಸಿವೆ ತಗೊಂಡಿದ್ದೇನೆ, 1/2 ಟೀಸ್ಪೂನ್ ಅರಸಿನ, ಹಾಗೆಯೇ ಇಲ್ಲಿ ಸ್ವಲ್ಪ ಓಂಕಾಳು, 1 ಟೀಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಇಷ್ಟನ್ನು ತೊಗೊಂಡಿದ್ದೇನೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ. ಇವಾಗ ಎಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಎಷ್ಟು ನೆನಪಿಸಿಕೊಂಡ್ರು ಏನಾದರೂ ಒಂದು ಮರೆತು ಬಿಡ್ತೇವೆ. ನೋಡಿ ಹುಣಸೆ ಹಣ್ಣು ಹಾಕಲಿಕ್ಕೆ ಮರೆತು ಬಿಟ್ಟೆ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ ಮಸಾಲ ಕೂಡ ಗ್ರೈಂಡ್ ಮಾಡಿ ಆಯಿತು. ನೋಡಿ ಇವಾಗ ಇಲ್ಲಿ ಬಸಳೆ ಬೇಯ್ತಾ ಬಂತು. ಈಗ ನಾನು ಇದಕ್ಕೆ ಕೆಸುವಿನ ಗಡ್ಡೆಯನ್ನು ಹಾಕ್ತೇನೆ. ಇದು ಬೇಗನೆ ಬೇಯ್ತದೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕಿದೆ. ನೋಡಿ ಇವಾಗ ಕೆಸುವಿನ ಗಡ್ಡೆ ಚೆನ್ನಾಗಿ ಬೆಂದಿದೆ, ಬೇಗನೆ ಬೇಯ್ತದೆ ಅಂತ ಹೇಳಿದೆ ಅಲ್ವಾ. ಇವಾಗ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ನೋಡಿ ಕಟ್ಟಾಗ್ತಾ ಇದೆ. ಹಾಗೆ ಇವಾಗ ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಇವಾಗ ನೋಡಿ ಮಸಾಲ ಹಾಕಿ ಆಯಿತು. ಇಷ್ಟು ತೆಳು ಇಟ್ಟಿದ್ದೇನೆ, ಗೆಡ್ಡೆ ಹಾಕಿದ್ದೇನೆ ಅಲ್ವಾ, ಅದು ಬೇಗನೆ ದಪ್ಪ ಆಗ್ತದೆ. ಇವಾಗ ಇದಕ್ಕೆ ಚೆನ್ನಾಗಿ ಒಂದು ಕುದಿ ಬರಬೇಕು, ಆಮೇಲೆ ಇದಕ್ಕೊಂದು ಒಗ್ಗರಣೆಯನ್ನು ಹಾಕ್ತೇನೆ. ನೋಡಿ ಇಲ್ಲಿ ಇವಾಗ ಪದಾರ್ಥ ರೆಡಿ ಆಯಿತು, ಚೆನ್ನಾಗಿ ಕುದಿ ಬಂತು. ಹಾಗೆ ನೋಡಿ ಇವಾಗ ಸ್ವಲ್ಪ ದಪ್ಪ ಆಯಿತು. ನೋಡಿ ಈಗ ನಾನು ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ. ಎಣ್ಣೆ, ಸಾಸಿವೆ, ಇಂಗು ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಇವಾಗ ನೋಡಿ ರುಚಿಯಾದ ಸ್ಪೆಷಲ್ ಪದಾರ್ಥ ರೆಡಿ ಆಯಿತು. ನಾನಿವಾಗ ಇದನ್ನು ಕೆಳಗಿಡ್ತೇನೆ. ಮಧ್ಯಾಹ್ನದ ಅಡುಗೆ ಆಯಿತು. ಮಧ್ಯಾಹ್ನ ಆದರೂ ಮಳೆ ನಿಲ್ಲಿಲ್ಲ, ಇನ್ನೂ ಬರ್ತಾನೇ ಇದೆ. ಬಹುಶಃ ಮಳೆಗಾಲ ಸ್ಟಾರ್ಟ್ ಆಯಿತು ಕಾಣಬೇಕು, ಜಾನ್ವರಿಯಲ್ಲೇ ಮಳೆಗಾಲ. ಮತ್ತೆ ಇವತ್ತಿನ ವಿಡಿಯೋವನ್ನು ಊಟ ಮಾಡಿ ಆದಮೇಲೆ ಕಂಟಿನ್ಯೂ ಮಾಡ್ತೇನೆ. ನೋಡಿ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ನಾವು ಹಾಕಿದ ಈ ಪ್ಲಾಸ್ಟಿಕ್ ಶೀಟ್ ಮಳೆ ಫುಲ್ ನೀರಾಗಿದೆ. ಇವಾಗ ಇದನ್ನು ಹೊರಗಡೆ ಹಾಕ್ತಾ ಇದ್ದೇವೆ. ನೋಡಬೇಕು ಅಡಿಕೆ ಒದ್ದೆ ಆಗಿದ ಇಲ್ವಾ ಅಂತೇಳಿ. ಪ್ಲಾಸ್ಟಿಕ್ ಹಾಕಿದ ಕಾರಣ ಏನೂ ನೀರಲ್ಲಿ ತನಕ ರೀಚ್ ಆಗಲಿಲ್ಲ. ಈ ಕಡೆಯಿಂದ ಸ್ವಲ್ಪ ರೀಚ್ ಆಗಿದೆ ನೋಡಿ ಒಂದು ಸೈಡಲ್ಲಿ. ಹಾಗೆ ಇನ್ನು ಗೋಣಿಯಲ್ಲಿ ತುಂಬಿಸಿಡೋಣ ಅಂತೇಳಿ. ಇನ್ನೂ ಕೂಡ 10 ತಾರೀಕಿನ ತನಕ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನು ಒದ್ದೆ ಮಾಡೋದು ಬೇಡ. ಇಷ್ಟು ಚೆನ್ನಾಗಿ ಒಣಗಿದೆ ಅಂದರೆ 23 ಡೇಸ್ ಆಗಿದೆ. ಇನ್ನೊಂದು ಸ್ವಲ್ಪ ದಿವಸ ಒಣಗಬೇಕಿತ್ತು. ಹಾಗಾಗಿ ಇನ್ನು ಗೋಣಿಯಲ್ಲಿ ತುಂಬಿಸಿಡೋಣ ಅಂತೇಳಿ. ಸುಮ್ಮನೆ ಯಾಕೆ ಅಲ್ವಾ ಟೆನ್ಷನ್ ಮಾಡೋದು. ಹಾಗಾಗಿ ಗೋಣಿಯಲ್ಲಿ ತುಂಬಿಸಿ ಒಳಗಿಟ್ಟರೆ ಮತ್ತೆ ಚೆನ್ನಾಗಿ ಬಿಸಿಲು ಬಿದ್ದಮೇಲೆ ಹೊರಗಡೆ ಹಾಕೋಣ ಅಂತೇಳಿ.
ಇನ್ನು ಇಷ್ಟು ತುಂಬಿಸ್ಲಿಕ್ಕಿದೆ. ಇಷ್ಟು ತುಂಬಿಸಿ ಆಯಿತು. ಜಾನುವಾರು ಕೊಂಡೋಗಿ ಒಳಗಿಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ತುಂಬಿಸ್ಲಿಕ್ಕಿದೆ. ಇವಾಗ ಮತ್ತೆ ಮೋಡ ಆಯಿತು, ಸ್ವಲ್ಪ ಬಿಸಿಲು ಬಿದ್ದಾಗೆ ಆಯಿತು. ಹಾಗೆ ನಮಗೆ ಒಳ್ಳೆಯದಾಯಿತು ಅಡಿಕೆಯನ್ನೆಲ್ಲ ತುಂಬಿಸ್ಲಿಕ್ಕೆ. ಇನ್ನು ಇವಾಗ ಮತ್ತೆ ಮೋಡ ಆಗ್ತಾ ಇದೆ ನೋಡಿ. ಕ್ರಿಸ್ಮಸ್ಸಿಗೆ ಹಾಕಿದ ಲೈಟಿಂಗ್ಸನ್ನೆಲ್ಲ ತೆಗಿತಾ ಇದ್ದಾರೆ. ಜಾನ್, ಮುಗೀತಾ ಕ್ರಿಸ್ಮಸ್? ಹತ್ತು ದಿವಸ ಆಯಿತು ಲೈಟಿಂಗ್ಸ್ ಹಾಕಿ, ಇವಾಗ ಎಲ್ಲ ತೆಗಿತಾ ಇದ್ದಾರೆ. ಪೆರಳೆ ಹಣ್ಣಿನ ಮರಕ್ಕೆ ಹಾಕಿದ್ರು ಎಲ್ಲ ಲೈಟಿಂಗ್ಸ್ ಇವಾಗ ತೆಗ್ದಾಯ್ತು. ಸ್ಟಾರ್ ಕೂಡ ತೆಗ್ದಾಯ್ತು. ಇವಾಗ ಲ್ಯಾಡರ್ ಇಟ್ಟು ಮೇಲೆ ಹತ್ತಿ ಉಳಿದ ಲೈಟಿಂಗ್ಸ್ ತೆಗಿತಾ ಇದ್ದಾರೆ. ಹಾಕುವಾಗ ಒಂದು ಕಷ್ಟ ಆದರೆ ತೆಗಿಲಿಕ್ಕೆ ಇನ್ನೊಂದು ಕಷ್ಟ. ನೋಡಿ ಇನ್ನು ಕೂಡ ಮೋಡ ಇದೆ. ಇವತ್ತು ಮಳೆ ಬರುವ ಹಾಗಿದೆ. ಆಯಿತು, ಇನ್ನು ಒಂದು ಗಿಲ್ಲಿದ್ದು ತೆಗಿಲಿಕ್ಕಿದೆ. ಅದು ತೆಗೆದು ಮತ್ತೆ ಮೇಲ್ಗಡೆ ಹೋಗಿ ಮೇಲಿಂದ ತೆಗೆದ್ರೆ ಆಯಿತು. ಪೇರಳೆಕಾಯಿ ಇದೆ ಅಲ್ಲಿ, ಹಣ್ಣಾಗ್ಲಿಲ್ವಾ? ಒಂದು ಎರಡು ಮೂರು ನಾಲ್ಕಿದೆ. ಮೇಲೆ ಹತ್ತಿ ಪದ್ಯ ಹೇಳ್ತಾ ಇದ್ದಾರೆ. ಹಳೆಯ ಒಂದು ಪದ್ಯ ನೆನಪಾಯ್ತು, ಕಾಣಬೇಕು ಮರ ಹತ್ತಿದಾಗ. ಇಕ್ಕು ಬರಿ, ಎಲ್ಲಿಗೆ ಹೋದದ್ದು? ಆಯ್ತಾ ಸುತ್ತಾಡಿ? ಚಿಂಕು ಆಯ್ತಾ ಸುತ್ತಾಡಿ? ಈಗ ಇವಾಗ ಮಧ್ಯಾಹ್ನ ಮೇಲೆ ಅಡಿಕೆನೆಲ್ಲ ತುಂಬಿಸಿ ಒಳಗಿಟ್ಟಾದಮೇಲೆ ಬಚ್ಚಲ್ ಕೋಣೆಗೆ ಬೆಂಕಿ ಹಾಕಿ ಆಯಿತು. ಅಂದರೆ ಇವಾಗ ಸೋಲಾರಲ್ಲಿ ನೀರು ಬಿಸಿ ಆಗೋದಿಲ್ಲ, ಹಾಗಾಗಿ ಇವಾಗ ಬಚ್ಚಲ್ ಒಲೆಗೆ ಬೆಂಕಿ ಹಾಕಿ ಆಯಿತು. ಇನ್ನು ಅಲ್ಲಿ ಉರಿತಾ ಇರ್ತದೆ. ಈ ಥರ ಬಂದ್ ಮಾಡಿದ್ರೆ ಆಯಿತು. ಇವಾಗ ಗಂಟೆ 4 ಆಗ್ತಾ ಬಂತು. ಇನ್ನು ಸಾಯಂಕಾಲ ಟೀ ಮಾಡಬೇಕು. ಟೀ ಮಾಡಿ ಮತ್ತೆ ಹಾಲು ಕರೀಲಿಕ್ಕಿದೆ. ಹಾಗೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.